ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಂದ ಪದೋನ್ನತಿ ಪಡೆದ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ 10, 15 ಹಾಗೂ 20 ವರ್ಷಗಳ ಕಾಲಮಿತಿ ವೇತನ ಭರ್ತಿಯಲ್ಲಿ ತಾರತಮ್ಯ ನಿವಾರಣೆಗೆ ಕ್ರಮವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಶ್ರೀ ಮಧು ಬಂಗಾರಪ್ಪನವರು ಆಶ್ವಾಸನೆ ನೀಡಿದರು. ವಿಧಾನ ಪರಿಷತ್ನಲ್ಲಿ ವೈ ನಾರಾಯಣಸ್ವಾಮಿಯವರ ಪ್ರಸ್ತಾಪಕ್ಕೆ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಶೀಲ ಮೋಶಿ ಹಾಗೂ ಮರಿತಿ ಬೇಗೌಡರು ಧ್ವನಿಗೂಡಿಸಿದರು. ತಾರತಮ್ಯ ನಿವಾರಣೆಗೆ ನಿರ್ದಿಷ್ಟ ಕಾಲಮಿತಿ ತಿಳಿಸಲು ಒತ್ತಾಯಿಸಿದರು. ಮಧು ಬಂಗಾರಪ್ಪನವರು ಉತ್ತರಿಸಿ, ಅನೇಕ ವರ್ಷಗಳಿಂದ ಬಗೆಹರಿದ ಸಮಸ್ಯೆಗೆ ಇಂತಿಷ್ಟೇ ಕಾಲಮಿತಿ ತಿಳಿಯುವುದು ಕಷ್ಟಸಾಧ್ಯವಾಗಿದ್ದು ಆರ್ಥಿಕ ಇತಿಮಿತಿ ಗಮನಿಸಬೇಕಾಗುತ್ತದೆ ಎಂದು ಹೇಳಿದರು. ಶಿಕ್ಷಕ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಣ ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳು ಸಭೆ ಕರೆದು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಹಾಗಾಗಿ ಅನೇಕ ವರ್ಷಗಳಿಂದ ಪದೋನ್ನತಿ ಹೊಂದಿರತಕ್ಕಂಥ ಶಿಕ್ಷಕರ ವೇತನ ತಾರತಮ್ಯ ಬಗೆಹರಿತಕ್ಕಂಥ ಸಂಭವವಿದೆ. ಧನ್ಯವಾದಗಳು.